समन्वय ट्रस्ट प्रेस ट्रस्ट वतियिंद शिवमोग्गद माजी जिल्लाधिकारी आली बीबीएमपी विशेषाधिकारी के दयानंद आत्मवृत्तांत हादिगलु पुस्तकद मुद्रणद लोकार्पणे कार्यक्रम कुरितागि समान मनस्करोंदिगे संवाद कार्यक्रम आयोजिसलागित्तु। सरकारी नौकर भवनदल्लि नडेद ई कार्यक्रम उद्घाटनेयन्न निवृत्त प्राध्यापक डाक्टर राजेंद्र चेन्नी नेरवेरिसिकोट्रु। मुख्य अतिथिगळागि बीबीएमपी विशेषाधिकारी के ए दयानंद भागवहिसिदरु। कार्यक्रम अध्यक्षतेयन्न प्रेस ट्रस्ट अध्यक्ष एन मंजुनाथ वहिसिकोंडिदरु। ಶಿವಮೊಗ್ಗದ ಮಾಜಿ ಜಿಲ್ಲಾಧಿಕಾರಿಗಳು ಆಗಿರತಕ್ಕಂತ ಹಾಗೂ ಹಾಲಿ ಬಿಬಿಎಂಪಿ ವಿಶೇಷಾಧಿಕಾರಿಗಳಾಗಿರತಕ್ಕಂತ ಕೆ ಎ ದಯಾನಂದ ಆತ್ಮವೃತ್ತಾಂತವಾದಂತ ಹಾದಿಗಲ್ಲು ಪುಸ್ತಕದ 7ನೇ ಮುದ್ರಣದ ಲೋಕಾರ್ಪಣೆ ಕಾರ್ಯಕ್ರಮ ಹಾಗೂ ಈ ಕೃತಿಯ ಕುರಿತಾದಂತ ಸಂವಾದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು। ಸಮನ್ವಯ ಟ್ರಸ್ಟ್ ಹಾಗೂ ಪ್ರೆಸ್ ಟ್ರಸ್ಟ್ ಇವೆರಡರ ವತಿಯಿಂದ ನಡೆದಂತ ಈ ಕಾರ್ಯಕ್ರಮದಲ್ಲಿ ಸಮಾನ ಮನಸ್ಕರೆಲ್ಲರೂ ಕೂತು ಈ ಒಂದು ಪುಸ್ತಕದ ಕುರಿತಾಗಿ ಸಂವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಸಂವಾದವನ್ನು ನಡೆಸಿದರು। ಈ ಕಾರ್ಯಕ್ರಮ ಸರ್ಕಾರಿ ನೌಕರರ ಭವನದಲ್ಲಿ ನಡೆಯಿತು। ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಜೇಂದ್ರ ಚೆನ್ನಿ ಕೂಡ ನೆರವೇರಿಸಿಕೊಟ್ರು। ಮುಖ್ಯ ಅತಿಥಿಗಳಾಗಿ ಬಿಬಿಎಂಪಿ ವಿಶೇಷಾಧಿಕಾರಿಯಾಗಿ ಕೆ ಎ ದಯಾನಂದ ಭಾಗವಹಿಸಿದ್ರು। ಅಧ್ಯಕ್ಷತೆಯನ್ನು ಪ್ರೆಸ್ ಟ್ರಸ್ಟ್ ಅಧ್ಯಕ್ಷ ಎನ್ ಮಂಜುನಾಥ್ ವಹಿಸಿಕೊಂಡಿದ್ದರು। ಡಾಕ್ಟರ್ ರಾಜೇಂದ್ರ ಚೆನ್ನಿ ಅವರು ಕೂಡ ಈ ಪುಸ್ತಕದ ಕುರಿತಾಗಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು। ಏಳನೇ ಆವೃತ್ತಿಯ ಏಳನೇ ಮುದ್ರಣದ ಲೋಕಾರ್ಪಣ ಕಾರ್ಯಕ್ರಮ ಹಾಗೂ ಕೃತಿಯ ಕುರಿತಾದ ಸಮಾನ ಮನಸ್ಕರ ಸಂವಾದ ಕಾರ್ಯಕ್ರಮ ಇದಾಗಿತ್ತು। ಕರ್ನಾಟಕದಲ್ಲಿ ಆಗುವಂತ ಒಬ್ಬ ಅಧಿಕಾರಿ ಆಗುವಂತ ಒಂದು ಹೆಮ್ಮೆ ಅದು ನಿಜವಾಗ್ಲೂ ನಮಗೆ ಅತ್ಯಂತ ಒಂದು ರೀತಿಯಲ್ಲಿ ನಮ್ಮ ಸಮಾಜದಲ್ಲಿರುವ ವ್ಯಕ್ತಿಗಳ ಒಳಗೇನೆ ಅಡಗಿರುವಂತಹ ಈ ಪ್ರತಿಭೆಯ ಬಗ್ಗೆ ಮತ್ತೆ ನಮಗೊಂದು ನಂಬಿಕೆಯನ್ನು ವ್ಯಕ್ತಿ ಅವನ ಸ್ವಇಚ್ಛೆಯಿಂದ ಒಂದು ಕಠಿಣವಾದಂತಹ ಶ್ರಮದಿಂದ ಮತ್ತು ಆದರ್ಶಗಳನ್ನ ಇಟ್ಕೊಳ್ಳುವ ಮೂಲಕ ಕಲಿತು ಅರಿಸಿಕೊಳ್ಳುವುದರಿಂದ ಯಾವ ಸ್ಥಾನವನ್ನ ತಲುಪೋಕೆ ಸಾಧ್ಯತೆ ಇದೆ।